ಒಂದಿಷ್ಟು ಆಕ್ಷೇಪ ಇದೆ. ನಾವು ಅವ್ರಿಗೆ ಮನೆಗೆ ಹೋಗಿ ಊಟ ಅಲ್ಲಿ ಊಟ ಕೊಡ್ತೀವಿ, ತಿಂಡಿ ಕೊಡ್ತೀವಿ, ಬಟ್ಟೆ ಕೊಡ್ತೀವಿ, ಇದು ಕೊಡ್ತೀವಿ, ಇದೆಲ್ಲ ಆಗೋದಿಲ್ಲ. ಯಾಕಂದ್ರೆ ಬಟ್ಟೆ ಜೊತೆಗೆ ಊಟದ ಪಾತ್ರೆ ಜೊತೆಗೆ ಎಲ್ಲದರ ಜೊತೆಗೂ ಕರೋನಾ ಮನೆ ಮುಟ್ಟುತ್ತೆ. ನಮಗೆ ಬಹಳ ಮುಖ್ಯವಾಗಿ ಇಲ್ಲಿರುವಂತ 13 ಲಕ್ಷ ಜನರ ರಕ್ಷಣೆ ನಮಗೆ ಇಂಪಾರ್ಟೆಂಟ್. ಹೊರಗಿನವ್ರಿಗೆ ಏನು ಎಷ್ಟು ಟ್ರೀಟ್ಮೆಂಟ್ ಕೊಡಬೇಕು, ಏನು ವ್ಯವಸ್ಥೆ ಮಾಡಬೇಕು ಮಾಡಬೇಕು, ಆದರೆ ಇಲ್ಲಿರೋ ಜನರಿಗೆ ಅದು ಹಬ್ಬಾರದು ಅನ್ನೋದು ನಮಗೆ ಬಹಳ ಇಂಪಾರ್ಟೆಂಟ್. ಹಾಗಾಗಿ ಆ ನಿಟ್ಟಿನಲ್ಲಿ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಂಡಿದ್ದೀವಿ. ಹಾಗಾಗಿ ಕೆಲವರೆಲ್ಲ ಅದು ತಪ್ಪು ಅನ್ನೋ ಥರ ಮಾತಾಡಿದರೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ಕಾರಣಕ್ಕೂ ಕ್ವಾರಂಟೈನ್ ಸೆಂಟ್ರಿಗೆ ಹೊರಗಡೆಯಿಂದ ಏನು ಸಹ ಕೊಡಲಿಕ್ಕೆ ಬಿಡಬಾರ್ದು ಅಂತ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಮೇಡಮ್. ಮತ್ತೆ ಇವರು ಟಿಫನ್ ಬಾಕ್ಸಲ್ಲಿ ಮತ್ತೆ ಮನೆಗೆ ಕರೋನಾ ತೆಗೆದುಕೊಂಡು ಹೋಗಬಾರ್ದು ಅನ್ನೋದು ನಮ್ಮೆಲ್ಲರ ಆಸೆ ಆಗಿದೆ. ಆ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸಗಳನ್ನು ಮಾಡಿದ್ದೀವಿ. ಒಂದು ಬಹಳ ಏನಂದ್ರೆ ಒಂದಿಷ್ಟು ಜನ ಕಿಡಿಗೇಡಿಗಳು ಸುಮ್ಮನೆ ಫೋನ್ ಮಾಡೋದು, ರೆಕಾರ್ಡ್ ಮಾಡೋದು, ರೆಕಾರ್ಡ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾ ಹಾಕೋದು, ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡುವಂಥದ್ದು, ಏನು ಕಿಡಿಗೇಡಿಗಳು ಕೆಲಸ ಮಾಡ್ತಾ ಇದ್ದಾರೆ ಅದು ಇವತ್ತಿಗೆ ಕೊನೆ ಆಗಬೇಕು. ನಾಳೆಯಿಂದ ಯಾರಾದರೂ ಒಬ್ರು ರೆಕಾರ್ಡ್ ಮಾಡಿಕೊಂಡು ಅದನ್ನ ಹಾಕಿದ್ರು ಅಂತಂದ್ರೆ ಅವ್ರನ್ನ ಖಂಡಿತ ಜೈಲಲ್ಲಿ ಇರ್ತೀನಿ ಅಂತ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕೆಂದ್ರೆ ಜಾಸ್ತಿ ಆಗಿದೆ, ನಾನು ನೋಡಿದ್ದೇನೆ ಬಹಳಷ್ಟು ಜನ ಏನೋ ಬಾಂಬೆಯಲ್ಲಿ ಕುತ್ಕೊಂಡು ಡಾನ್ ತರ ಮಾತಾಡೋರ್ನ ನಾನು ನೋಡಿದ್ದೇನೆ. ಇದೆಲ್ಲ ನಡೆಯೋದಿಲ್ಲ, ಇಲ್ಲಿ ಜಿಲ್ಲಾಡಳಿತದ ಮುಂದೆ ಇದು ನಡೆಯೋದಿಲ್ಲ. ಅಂಥವ್ರು ಯಾರಾದ್ರೂ ಕಿಡಿಗಡಿಗಳಿದ್ರೆ ಅವ್ರನ್ನ ಬಾಂಬೆಯಿಂದನೂ ಹೇಗೆ ಕರ್ಕೊಂಡ್ಬರ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಅಂಥವ್ರನ್ನ ಬಿಡೋದಿಲ್ಲ, ಇದೊಂದು ಬಹಳ ಸ್ಪಷ್ಟ. ಇಲ್ಲಿರೋರು ಅಷ್ಟೇ, ಬೇಕು ಅಂತಾನೆ ಕಾಲ್ ಮಾಡೋದು, ಒಂದು ರೆಕಾರ್ಡ್ ಮಾಡ್ಕೊಳ್ಳೋದು, ಅದನ್ನ ವಾಟ್ಸಪ್ಪಲ್ಲಿ ಹಾಕೋದು, ಫೇಸ್ಬುಕ್ಕಲ್ಲಿ ಹಾಕೋದು, ಇವರಿಗೊಬ್ಬರಿಗೆ ಗೊತ್ತಿದೆ ಅನ್ನೋ ಥರ. ಇನ್ನು ಹುಡುಗರೆಲ್ಲ ಯಾರು ಏನು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಥರ. ನಾವು 3 ತಿಂಗಳಿಂದ ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ, ಅದು ನೆನ್ಪಿಡ್ಬೇಕು. ಯಾರ್ಯಾರು ಕಿಡಿಗೇಡಿಗಳಿದ್ದಾರೆ ಅವ್ರು ನೆನ್ಪಿಟ್ಕೋಬೇಕು. 3 ತಿಂಗಳು ಹಗಲು ರಾತ್ರಿ ಕೆಲಸ ಮಾಡಿದ್ದೀವಿ, ಊಟ ತಿಂಡಿ ಬಿಟ್ಟು ಕೆಲಸ ಮಾಡಿದ್ದೀವಿ. ಇದು ಅರ್ಥ ಆಗ್ಬೇಕು ಅವ್ರಿಗೆಲ್ಲರಿಗೂ. ಇಷ್ಟೆಲ್ಲ ಕೆಲಸವನ್ನು ಅವ್ರ ಸಲುವಾಗಿ ಮಾಡ್ತಾ ಇದೀವಿ ಅನ್ನೋದು ಅರ್ಥ ಆಗ್ಬೇಕು. ಅದು ಬಿಟ್ಟು ಸುಮ್ಮನೆ ಡಿ ಸಿಗೆ ಬೈಯೋದು, ಎ ಸಿ ಬೈಯೋದು, ಎಸ್ ಪಿ ಬೈಯೋದು, ಎಂ ಪಿ ಬೈಯೋದು, ಎಮ್ ಎಲ್ ಎಗಳಿಗೆ ಬೈಯೋದು, ಇದೆಲ್ಲ ಆಟಗಳು ನಡೆಯೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿ ಮೆಸೇಜ್ ಕೊಡ್ಬೇಕು ಅಂತಾನೆ ಹೇಳ್ತಾ ಇರೋವಂಥದ್ದು. ಮಾಧ್ಯಮ ಸ್ನೇಹಿತರಿದ್ರೆ ಇದನ್ನು ಬರೀರಿ, ಯಾವುದೇ ಕಾರಣಕ್ಕೂ ಇಂಥವ್ರು ಇದ್ರೆ ಅಂಥವ್ರನ್ನ ಖಂಡಿತ ನಾಳೆಯಿಂದ ಜೈಲಲ್ಲಿ ಇಡ್ತೀನಿ. ಅವ್ರು ಎಷ್ಟು ದೊಡ್ಡ ಮನುಷ್ಯ ಆದರೂ ಪರವಾಗಿಲ್ಲ, ಅವ್ರನ್ನ ಜೈಲಲ್ಲಿ ತಂದಿಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾ ಅಂತ ಹೇಳ್ತಾ, ತಾವು ಯಾರಾದರೂ ಏನಾದ್ರು ಸಜೆಷನ್ ಇದ್ರೆ ಈಗೇನು ನಾವು ಕೆಲಸ ಮಾಡ್ತಾ ಇದ್ದೀವಿ.